ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್. ಕರ್ನಾಟಕ ಟಿವಿಗೆ ಸ್ವಾಗತ. ತಮ್ಮ ವಿರುದ್ಧ ನೀಡಿರುವ ಅವಹೇಳನಕಾರಿ ಹೇಳಿಕೆಗೆ ಬೇಷರತ್ ಕ್ಷಮೆಯಾಚಿಸುವಂತೆ ಪತ್ರಕರ್ತರು ಒತ್ತಾಯಿಸಿದ ಘಟನೆ ಯಲಹಂಕದಲ್ಲಿ ನಡೆದಿದೆ. ಹೌದು, ಕಾಂಗ್ರೆಸ್ ಮುಖಂಡ ಎಂಎನ್ ಗೋಪಾಲಕೃಷ್ಣ ಯಲಹಂಕದ ಮಿನಿ ವಿಧಾನಸೌಧದ ಮುಂಭಾಗ ಜನಧ್ವನಿ ಕಾರ್ಯಕ್ರಮದ ಹೆಸರಲ್ಲಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಸಾರ್ವಜನಿಕವಾಗಿ ಮಾತನಾಡುವ ವೇಳೆ ಸ್ಥಳೀಯ ಶಾಸಕರು ಮಾಧ್ಯಮದವರನ್ನೆಲ್ಲ ಕೊಂಡುಕೊಂಡಿದ್ದಾರೆ ಎಂಬ ಹೇಳಿಕೆ ನೀಡಿದ್ದು ಇದೀಗ ಭಾರೀ ವಿರೋಧ ವ್ಯಕ್ತವಾಗಿದೆ. ಗೋಪಾಲಕೃಷ್ಣ ಅವರು ನೀಡಿರುವ ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಈ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರ ಬಿಡುಗಡೆ ಮಾಡಿ ಇಲ್ಲದೆ ಹೋದಲ್ಲಿ ಬೇಷರತ್ ಕ್ಷಮೆಯಾಚಿಸಲು ಸೂಚಿಸುವಂತೆ ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ. ಗೋಪಾಲಕೃಷ್ಣರವರು ಹೇಳಿದಂತೆ ಮಾಧ್ಯಮದವರಿಗೆ ಯಾರಾದರೂ ಕೊಂಡುಕೊಂಡಿದ್ರೆ ಅದರ ಸೂಕ್ತ ದಾಖಲೆಗಳನ್ನು ಅವರು ಬಹಿರಂಗ ಬಿಡುಗಡೆಗೊಳಿಸಬೇಕು. ಇಲ್ಲದೇ ಇದ್ರೆ ಆ ದಾಖಲೆಗಳನ್ನು ಅವರು ಬಿಡುಗಡೆಗೊಳಿಸದೇ ಇದ್ರೆ ಬಹಿರಂಗವಾಗಿ ಬೇಷರತ್ ಕ್ಷಮೆಯನ್ನು ಯಾಚಿಸಬೇಕು. ಇದು ನಮ್ಮ ಒಂದು ಒತ್ತಾಯ. ಜೊತೆಗೆ ಕೆಪಿಸಿಸಿ ಅವರು ಗೋಪಾಲಕೃಷ್ಣರವರ ವಿರುದ್ಧ ಈ ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕು. ಯಾಕೆ ಅಂತಂದರೆ ಯಲಹಂಕ ಭಾಗದಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ಕಾರ್ಯಕ್ರಮಗಳಾದಾಗ ಅವರು ಮಾಧ್ಯಮದವರಿಗೆ ಆಹ್ವಾನವನ್ನು ನೀಡೋದಿಲ್ಲ. ಆ ಆಹ್ವಾನ ನೀಡದೇನೆ ವಿನಾಕಾರಣ ಬೇಜವಾಬ್ದಾರಿಯುತವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಕೆಪಿಸಿಸಿಯವರು ಗೋಪಾಲಕೃಷ್ಣ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು. ಜೊತೆಗೆ ಅವರೇನಾದರೂ ಬಹಿರಂಗ ಇದು ದಾಖಲೆಯನ್ನು ಬಿಡುಗಡೆ ಮಾಡ್ತೇನೆ, ಬಹಿರಂಗವಾಗಿ ಕ್ಷಮೆ ಯಾಚಿಸದೇ ಇದ್ದರೆ ಅವ್ರ ವಿರುದ್ಧ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು ಅಂತೇಳಿ ಕೂಡ ನಾವು ಒತ್ತಾಯಿಸ್ತಾ ಇದ್ದೀವಿ. ಅಲ್ಲದೆ ಬೇಷರತ್ ಕ್ಷಮೆ ಯಾಚಿಸದೇ ಹೋದಲ್ಲಿ ಯಲಹಂಕ ಭಾಗದ ಎಲ್ಲಾ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ಬಹಿಷ್ಕರಿಸಿ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ನಾಗೇಂದ್ರ, ಕರ್ನಾಟಕ ಟಿವಿ, ಬೆಂಗಳೂರು.